Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮಾಧವ ಅವರೇ, ನೀವು? ನಾನೇ ಬರಲ ಅನ್ಕೊಂಡ್ರ? ಹಾಗೇನಿಲ್ಲ, ಫೋನ್ ಮಾಡಿದಾಗ ನೀವು ಬಿಜಿ ಇದ್ರಿ, ಕರೆಯಕ್ಕೆ ಆಗಲಿಲ್ಲ. ಫ್ರೆಂಡ್ಸ್ ಮಧ್ಯೆ ಆ ಫಾರ್ಮಾಲಿಟೀಸ್ ಎಲ್ಲ ಬೇಕಾ? ನಿಮಗೆ ನಿಮ್ಮ ಮನೆಯವರ ಬಗ್ಗೆ ಇರೋ ಇಮೋಷನಲ್ ಕನೆಕ್ಷನ್ ನೋಡಿ ಆಶ್ಚರ್ಯ ಆಗ್ತಿತ್ತು. ಯಾಕೆ ಇಷ್ಟು ಹಚ್ಕೊಂಡಿದ್ದೀರಾ ಅಂತ ಗೊತ್ತಿರಲಿಲ್ಲ, ಈಗ ಅರ್ಥ ಆಯ್ತು. ಚೆನ್ನಾಗಿ ಮಾತಾಡಿದ್ರಿ. ನಿಜವಾಗ್ಲೂ ಫ್ಯಾಮಿಲಿ ಮೀನ್ಸ್ ಎವ್ರಿಥಿಂಗ್. ಹೌದಮ್ಮ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ನೀವು ಮತ್ತೆ ನಮ್ಮ ಮಾವ ಫ್ರೆಂಡ್ಸ್ ಅಂತ ಸಿರಿ ಹೇಳಿದ್ಲು. ಮಾವ, ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆನೆ ಅಮ್ಮ ನನಗೆ ಪರಿಚಯ, ಗೊತ್ತಾ? ಹೌದಾ ತುಳ್ಸಿಯವರೇ? ಹೌದು ಮಾವ. ಹೋದ ತಿಂಗಳು ನಾನು ನಿಮ್ಮ ಜೊತೆ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ ಚೆಕಪ್ಗೆ, ಆಗ ನಂಗೊಬ್ರು ಸಹಾಯ ಮಾಡಿದ್ರು, ತುಂಬ ಒಳ್ಳೆಯವರು ಅಂತ ಹೇಳಿದ್ನಲ್ಲ, ಅದು ಇವರೇ. ಆದರೆ ಇವರೇ ಸಿರಿ ಅತ್ತೆ ಅಂತ ಗೊತ್ತೇ ಇರಲಿಲ್ಲ. ಪೂರ್ಣಿ ಬಾ ಇಲ್ಲಿ. ಹಾ ಸಿರಿ, ಬಂದೆ. ಮಾವ, ಅಮ್ಮ ಇವತ್ತು ಕೇಕ್ ಮಾಡಿದ್ದಾರೆ, ಅದು ಡೆಲಿಷಿಯಸ್ ಆಗಿ ಡೆಕೋರೇಟಿವ್ ಆಗಿ ಕಾಣೋ ಥರ ನೀವು ಮಾಡಬೇಕು, ಅದಕ್ಕೆ ನಿಮ್ಮನ್ನ ಕಿಚನ್ಗೆ ಕರೆದಿದ್ದು. ಅಯ್ಯೋ ಬೇಡ ಪೂರ್ಣಿ, ಮಾಧವ್ ಅವರು ಈಗ ತಾನೇ ಬಂದಿದ್ದಾರೆ, ಅವ್ರಿಗೆ ಯಾಕೆ ತೊಂದರೆ? ಮಾವ ಇದನ್ನೆಲ್ಲ ತೊಂದರೆ ಅನ್ಕೊಳ್ಳೋದೇ ಇಲ್ಲ ಅಲ್ವಾ ಮಾವ? ಕೇಕ್ ಎಲ್ಲಿ ತುಳಸಿಯವರೆ? ಇಲ್ಲ ಇದೆ, ನಾನು ಬರ್ತೀನಿ. ಓ ಪರವಾಗಿಲ್ವೇ, ಮನೆಯಲ್ಲೇ ಮಾಡಿದ್ದೀರಾ? ಹೇಗಾಗಿದೆಯೋ ಗೊತ್ತಿಲ್ಲ, ನೋಡಕ್ಕಂತೂ ತುಂಬ ಸಿಂಪಲ್ ಆಗಿದೆ. ಈ ಕೇಕ್ನ ಡೆಕೋರೇಟ್ ಮಾಡಿ ಅವ್ರ ಹೆಸರು ಬರಿಬೇಕಲ್ವಾ? ನಾನು ಅವ್ರ ಹೆಸರು ಬರೆದ್ರೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ಯಾಕೆಂದರೆ ಅವ್ರಿಗೆ ನನ್ನನ್ನು ಕಂಡ್ರೆ ಅಷ್ಟೇ ಕಷ್ಟ. ಅದೆಲ್ಲ ಮನೆಯಲ್ಲೇ ಮಾಡ್ಬೋದಾ? ಹ್ಞೂ. ಅದರಲ್ಲೇನು, ಸ್ವಲ್ಪ ಸಕ್ಕರೆ, ಬೆಣ್ಣೆ, ಹಾಲು, ವೆನಿಲಾ ಎಕ್ಸ್ಟ್ರಾಕ್ಟ್ ಇದ್ದರೆ ಅದನ್ನು ಕೊಡಿ, ನಾನು ಈಗಲೇ ಮಾಡಿಬಿಡ್ತೀನಿ. ಒಂದು ನಿಮಿಷ ತಂದೆ. ಅಯ್ಯೋ ಮ್ಯಾಜಿಕ್ ಮಾಡ್ಬಿಟ್ರಿ, ಎಷ್ಟೇ ದೊಡ್ಡ ಕೆಲಸ ಇದ್ರೂ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಟಿವಿಲಿ ಹೇಗೆ ತೋರಿಸ್ಕೊಡ್ತಿರೋ ಹಾಗೆ ಇಲ್ಲೂ ತೋರಿಸ್ಬಿಟ್ರಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ದತ್ತಣ್ಣಂದು ಒಂದ ಎರಡ ಕತೆ, ಇನ್ನೊಂದು ತುಂಬಾ ಮಜವಾಗಿದೆ, ಹೇಳ್ತೀನಿ ಕೇಳಿ. ಹೇ ಅಶೋಕ, ಇದೇ ಮೊದಲನೇ ಸಲ ನಮ್ಮ ಮನೆಗೆ ಬರ್ತಾ ಇದೀಯಾ ಅಂತ ನಾನು ಖುಷಿ ಪಡ್ತಾ ಇದ್ರೆ ನನ್ನ ಮರ್ಯಾದೆನೆಲ್ಲ ಮೂರಿ ಈರುಳ್ಳಿಗೆ ಮಾರ್ಬಿಟ್ಟಿಯಲ್ಲೋ ನೀನು. ಏ ಸುಮ್ಮನಿರು ದತ್ತಣ್ಣ, ಮನುಷ್ಯನಿಗೊಂದು ವಯಸ್ಸಾದ್ಮೇಲೆ ಹಳೇದನ್ನೆಲ್ಲ ನೆನಪಿಸ್ಕೊಂಡು ಖುಷಿ ಪಡೋದು ಒಂದು ಸಂಭ್ರಮ, ನೀನು ಸುಮ್ಮನೆ ಎಂಜಾಯ್ ಮಾಡು. ಓಹೋ ಅಂಕಲ್, ನಾವು ಖುಷಿ ಪಡ್ತೀವಿ, ನೀವು ಹೇಳಿ. ಇವನೊಬ್ಬ ಬಂದ್ಬಿಟ್ಟ, ಕಾಯ್ತಾ ಇರ್ತಾನೆ ನನ್ನ ಕಾಲು ಎಳಿಯೋದಕ್ಕೆ. ಎಷ್ಟು ದಿನ ನೀವು ನಮ್ದು ಹೇಳ್ತಾ ಇದ್ದಿದ್ದು? ಇದು ನಮ್ಮ ದೊಡ್ಡಣ್ಣ ಹೇಳಿದ್ದು. ಕ್ಲಾಸ್ನಲ್ಲಿ ಎಲ್ಲೇ ಕೂಡ್ಸಿದ್ರು ಈ ದತ್ತನಿಗೆ ಸಮಾಧಾನ ಆಗ್ತಿರ್ಲಿಲ್ವಂತೆ. ನಮ್ಮ ದೊಡ್ಡಣ್ಣನ ಪಕ್ಕ ಮುಂದಿನ ಬೆಂಚಲ್ಲೇ ಕೂತ್ಕೊಳ್ತಾ ಇದ್ದಂತೆ, ಆದರೆ ಇದ್ದಕ್ಕಿದ್ದಾಗೆ ಹೋಗಿ ಹಿಂದಿನ ಬೆಂಚಲ್ಲಿ ಕೂತ್ಕೊಳಕ್ಕೆ ಶುರು ಮಾಡಿದಂತೆ. ನಮ್ಮ ದೊಡ್ಡಣ್ಣನ ಜೊತೆ ಜಗಳ ಏನಾಡಿರಲಿಲ್ಲ, ಯಾಕಪ್ಪ ಅಂತ ಪತ್ತೆ ಮಾಡಕ್ಕೆ ಹೋದಾಗ ನಿಜ ಏನು ಅಂತ ಗೊತ್ತಾಯ್ತು. ಹಿಂದಿನ ಬೆಂಚಿಗೆ ಸೆಳೀತಾ ಇದ್ದಂಥ ಸತ್ಯ ಏನಪ್ಪ ಅಂದರೆ, ಕೊನೆಯ ಬೆಂಚಲ್ಲಿ ಕೂತಿರ್ತಿದ್ದ ರೀಟಾ. ಸುಮ್ಮನಿರೋ, ಪಾಪ ಅವಳು ಎಲ್ಲಿದ್ದಾಳೋ ಏನ್ ಕಥೆಯೋ, ಅವಳ ಕಥೆನೆಲ್ಲ ಯಾಕೆ ಇಲ್ಲಿ ಹೇಳ್ತಿದ್ದೀಯಾನೆ? ಎಲ್ಲಿದ್ದಾಳೆ ಅಂದ್ರೆ, ಇಲ್ಲೇ ಮತ್ತಿಕೆರೆಯಲ್ಲಿ ಮಗನ ಮನೇಲಿ ಇದ್ದಾಳೆ ಕಣೋ. ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸು ನಾವು, ಕೂದಲೆಲ್ಲ ಬೆಳ್ಳಗಾಗಿ ಮರಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಇದ್ದಾಳೆ. ಬಲೇ ಇದೀಯ ಕಣೋ ನೀನು, ಅದನ್ನು ಪತ್ತೆ ಮಾಡ್ಬಿಟ್ಟಿದೀಯಾ?
ತಾತ ಬೇಕಿದ್ರೆ ನೆಕ್ಸ್ಟ್ ವೀಕ್ ಒಂದು ರೌಂಡ್ ಹೋಗಿ ಬರ್ಬೋದು. ಸೂಪರ್ ಅಂಕಲ್, ಆ ನೆಕ್ಸ್ಟ್ ಸ್ಟೋರಿ ಬರಲಿ. ಏ ಗಣಪಿಂಡ ಹೋಗಿ ನಾನು ವಾಕಿಂಗ್ ಸ್ಟಿಕ್ ತಗೊಂಡ್ ಬಾ. ಯಾಕೆ ತಾತ? ನಿನಗೆ ನಾಲ್ಕು ಬಾರ್ಸ್ ಹೋದಕ್ಕೆ. ನೆಕ್ಸ್ಟ್ ಕತೆ. ಏ ಅಶೋಕ, ಇನ್ನೊಂದು ಕತೆ ಹೇಳೋದಕ್ಕೆ ಮುಂಚೆ, ನಾನು ಆ ಕಾಲದಲ್ಲಿ ರೆಸ್ಲಿಂಗ್ ಚಾಂಪಿಯನ್ ಆಗಿದ್ದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೋ. ಅಯ್ಯಯ್ಯೋ, ಸಹವಾಸನೇ ಬೇಡಪ್ಪ ಸಮರ್ಥ. ಇನ್ನು ನೀನ್ ಕೇಳೋ ಹಂಗು ಇಲ್ಲ, ನಾನು ಹೇಳೋ ಹಂಗು ಇಲ್ಲ. ಹಾಗೆ ಹಾಗೆ ಬಾ ದಾರಿಗೆ. ಚೋಟು ಅಂದ್ರೆ ನೀ ನಮ್ ತಾತನ ಇವಾಗ? ಓಹೋ, ಟಿವಿಲಿ ಬಾಕ್ಸಿಂಗ್ ನೋಡೋ ನಮ್ ದತ್ತ ತಾತ ಅಲ್ವಾ? ನಾನು ಟಿವಿ ನೋಡೋದ್ರು ನೋಡಿದಾನ ಇವನು? ಅಯ್ಯ ತುಸಿ, ಕಾಫಿ ಗದಿವರ್ಗೆ ತಲ್ತಿಯಾ? ಬರೇ ಕಾಫಿ ಕತ್ತೆ ಪಿತ್ತನ ಸಾಲಿ ತರ್ತಾರ? ನನ್ನ ಆಕ್ಟಿಂಗ್ ಹೇಗಿತ್ತು? ಸಾಕಪ್ಪ, ಇವನು ನನ್ನ ಅರ್ಧ ಮರ್ಯಾದೆ ಕಳೆದು ಬಿಟ್ಟಿದ್ದ, ನೀನು ಪೂರ್ತಿ ಕಳೆದು ಬಿಟ್ಟೆ. ಇದೇ ನಮ್ಮ ಬದ್ದರ ಗಿಫ್ಟ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.